லக்கி லக்ஷ்மி பிரசாத் நூடு குடுக்குற ஒழுக எரடு திறனாவது குடுக்கறது தர டெம்பரவரி குடுக்கணும் வேற பர்மனன்ட் இட்ல குத்தரல ஈ நன மக்கள் எல்லாம் டெம்பரவரி குடுக்கற நகாக்கத்தில் போவான் தன்னஷ்டுக்கு தானா ஆடி ஆடுக்கொண்டு அழாக்கத்தான அழுத்தவனா யாக்கோ நீ உபேந்திர சினிமா நோடியல்ல நோடிதினி அதுலொழக மனுஷனொழக ஜூம் ஹோக்தாரல்ல ஆ திருஷ்டி கோணம் ஆயிட்டு கொண்டு நோடவனா தொட்டிதான் தம்ம மருமக்கள் ಈಗ ಕಂಠ ಅನ್ನೋ ಮರ್ಯಾದೆ ಕೊಡಲ್ಲ ಈ ವಯಸ್ಸಿನ ಲಿಪ್ಸ್ಟಿಕ್ ಬೇಕು ಸ್ಲೀವ್ಲೆಸ್ ಬ್ಲೌಸ್ ಬೇಕು ಕ್ಲಬ್ ಪಾರ್ಟಿಗಳು ಬೇಕು ಮನೆಗೆ ಹೋದ್ರೆ ನೆಮ್ಮದಿ ಇಲ್ಲ ನಾಯಿ ಬದುಕಾಗೋಯ್ತು ಬೇಗ ಮನೆಗೆ ಹೋದ್ರೆ ನನ್ನ ಹೆಂಡತಿ ಮೊಬೈಲ್ ಚೆಕ್ ಮಾಡ್ತಾಳೆ ಬಟ್ಟೆ ಮೇಲೆ ಸೆಂಟ್ ಹಾಕಿದ್ರೆ ಡೌಟ್ ಪಡ್ತಾಳೆ ಯಾವ ಹುಡುಗಿ ಹತ್ರನು ಮಾತಾಡಿಸ್ಬಾರ್ದು ಅಂತಾಳೆ ಏನು ಕರ್ಮಕ್ಕೆ ಮದುವೆ ಆದ್ನೋ ನಾನು ಅಯ್ಯೋ ಒಬ್ಬೊಬ್ಬ ಕುಡುಕುನ ಹಿಂದೂ ಇಷ್ಟು ದೊಡ್ಡ ದುರಂತದ ಕತೆ ಇದೆಯಾ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಆದ್ರೆ ಇವ್ರಗಳ ಜೀವನದಲ್ಲಿ ಹೆಣ್ಣು ಸಂಸಾರದ ಹುಣ್ಣ ಆಗ್ಬಿಟ್ಟವಳೆ ಆದ್ರೂ ಅದಕ್ಕೆ ಇದೊಂದೇ ಪರಿಹಾರ ಅಲ್ಲ ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಏ ಯಾ ಯು ಆರ್ ರಿಯಲಿ ಗ್ರೇಟ್ ಸರ್ ಐ ಆಮ್ ಕೋಕಿ ಸೌದು ಕೋಕಿ ಕ್ಯಾರೆಕ್ಟರ್ ಐ ಆಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬುಲೆಟ್ ಕಂಪನಿ ಮೈ ನೇಮ್ ಇಸ್ ಪಾರ್ಕಿ ಪಾರ್ಕಿ ನಿಮ್ ಬಗ್ಗೆ ಕೇಳಿ ನನ್ಗೆ ತುಂಬಾ ಸಂತೋಷ ಆಯ್ತು ಹೆತ್ತು ತಾಯಿನ ದಿಕ್ಕಾಪಾಲು ಮಾಡಿ ನಾಯಿ ತರ ಕಾಣೋ ಕೆಲವು ಜನ ಇರೋ ಈ ಸಮಾಜದಲ್ಲಿ ನೀವು ಮದುವೆನೇ ಆಗದೆ ನಿಮ್ಮ ತಾಯಿಗೋಸ್ಕರ ನಿಮ್ ಜೀವನ ಮುಡುಪಾಗಿಟ್ಟಿದಿರಲ್ಲ ನನಗೆ ನೀವು ತುಂಬಾ ಇಷ್ಟ ಆಯ್ತು ಐ ನೀವು ತುಂಬಾ ಸ್ಮಾರ್ಟ್ ಆಗಿ ಅನುಲ್ ಬೇವಿ ತರ ಇದ್ದೀರಲ್ಲ ಇರ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ ನಮ್ಮ ಮಮ್ಮಿನೂ ಅದೇ ಹೇಳ್ತಾರೆ ನೀವು ಹುಟ್ಟಿರೋ ಫೋಟೋ ನೀವು ಹುಟ್ಟಿರೋ ಹಾಸ್ಪಿಟಲ್ ಅಲ್ಲಿ ಈಗಲೂ ನೇತಾಕೋರಿ ಅಂತ ಅದು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳು ಬೆಚ್ಚಿ ಬೀಳಬಾರ್ದು ಅಂತ ದೃಷ್ಟಿಗೆ ನಿಮ್ ಫೋಟೋನ ತಗ್ಲಾಕಿರ್ತಾರೆ ನೋಡಿ ಈ ಟಿಕಾಯಿಸೋ ಕೆಲಸ ಎಲ್ಲ ಬೇಡ ನಮಗೂ ಗೊತ್ತು ಕಿಂಡಲ್ ಅವಳು ಇಲ್ಲ ಅಂದ್ರೆ ನಾವೆಲ್ಲಿ ಕಂಡು ಕಾಣೋ ದೇವ್ರು ಅಂದ್ರೆ ಅವಳೇ ಅಲ್ವಾ ಯಾರು ಮಮ್ಮಿ ಏ ನಿಮ್ ಮಮ್ಮಿ ಗ್ರೇಟ್ ಸರ್ ಈ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ ಮಮ್ಮಿ ಆ ತರ ಅಲ್ಲ ಅಲೋ ಮತ್ತೆ ಮತ್ತೆ ಕಿಂಡಲ್ ಬೇಡ ನಾವು ಕಿಂಡಲ್ ನೋಡಿದವ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದೆರಡು ಪ್ರಶ್ನೆ ಕೇಳ್ತೀನಿ ಕೇಳಿ ನಿಮ್ದು ಯಾವ ರಾಶಿ ಕ್ಯಾನ್ಸರ್ ಕ್ಯಾನ್ಸರ್ ಅಯ್ಯೋ ಕಚಡ ನನ್ನ ಮಕ್ಕಳಲ್ಲೇ ಪಾರ್ಕ್ ಅಲ್ಲಿ ಸುಂಡಲ್ ಮಾರದಂಗೆ ಪೈರಸಿ ಸಿಡಿ ಇಟ್ಕೊಂಡು ಮಾರ್ತಾ ಇದ್ದೀರಲ್ಲ ಮೊಬೈಲ್ ಸರ್ವಿಸ್ ಅಲ್ಲಿ ಸರ್ ಒಂದ್ ಕಡೆ ಎಲ್ಲೇನೋ ಕೂತ್ ಸಿಡಿ ಮಾರೋಣ ಅಂದ್ರೆ ಪೊಲೀಸ್ ನರ್ದು ಒಂದು ಕಾಟ ಸರ್ ಇನ್ನು ರಿಲೀಸ್ ಆಗದಿರೋ ಸಿಡಿ ಅಲ್ಲಿ ಇದೆ ಬೇಕಾ ಸರ್ ಇನ್ನು ರಿಲೀಸ್ ಆಗದಿರೋ ಸಿಡಿ ಅಲ್ಲ ಇದೆಯಾ ಸರ್ ಅಯ್ಯೋ ಕಚಡ ನನ್ನ ಮಕ್ಕಳ ಕಣ ಸಿಡಿ ರೋಹಿ ಬರಿಲಿ ಬರಿಲಿ ತೋರ್ಸೋ ತೋರ್ಸೋ ಇದೆ ಜೀವ ಇದೆ ರಕ್ತ ಕಣ್ಣಿದ ಪಾರ್ಟ್ ಟೂ ಇದೆ ಸರ್ ಬರೀ 200 ರೂಪಾಯಿ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೇಕು ಸರ್ ಮ್ಯೂಸಿಕ್ ಇರಲ್ಲ ಎಫೆಕ್ಟ್ ಇರಲ್ಲ ಅಷ್ಟೇ ನೀವೆಲ್ಲ ಏನ್ರಿ ಕುಡಿದು ಕುಡಿದು ಫುಲ್ ಟೈಟ್ ಆಗ್ಬಿಟ್ಟಿದ್ದೀರಾ ಅದು ಬೇರೆ ಎಂಜಾಯ್ಮೆಂಟ್ ಬೇಕು ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ ನಲ್ಲಿ ಇಂದು ಪ್ರತಿದಿನ ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಟೈಟ್ ಆಗುವ ಟ್ಯಾನಿಕ್ ನಲ್ಲಿ ಒಂಚೂರು ಎಸ್ಕೆತೀರಾ ನಮ್ಗೆ ಅಭ್ಯಾಸ ಇಲ್ಲ ಸರ್ ಅಭ್ಯಾಸ ಇಲ್ಲ ಅಂದ್ಮೇಲೆ ಕಬ್ಬಿಣದ ಅಂಗಡಿಲಿ ನೋಡಕ್ಕೆ ಏನ್ ಕೆಲಸ ಕಳ್ಸಿಗಳೇ ರೀ ಮದ್ಯಪಾನ ಮೃತ್ಯುವಿಗೆ ಆಹ್ವಾನ ಅಂತ ಗಾಂಧೀಜಿ ಹೇಳಿದ್ದಾರೆ ಅದ್ ನಿಮ್ಗೆ ಗೊತ್ತು ತಾನೆ ಅದಕ್ಕೆ ಕುಡಿತಾ ಇರೋದ ಅಂತ ಮಾತು ಹೇಳಿದ ಮಹಾತ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಫೀಲಿಂಗ್ ಆಗಲ್ವಾ ಅಪ್ಪ ಸ್ವಾಮಿ ನಿನ್ನ ಫೀಲಿಂಗ್ಸ್ ಗೆ ಆ ಮಹಾನ್ ಬಾಬಾ ಗಾಂಧೀಜಿನೇ ಸಿಕ್ಕಿದ್ನೇನಯ್ಯ ಏನಯ್ಯ ಕರ್ಮ ನಮ್ ದೇಶದ್ದು ಇನ್ನೂ ಒಬ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ನೋವಾಯ್ತೆ ತಣ್ಣ ಯಾರಣ್ಣ ಅದು ಕರ್ನಾಟಕ ರತ್ನ ಡಾಕ್ಟರ್ ರಾಜಕುಮಾರ್ ಅವರು ಏನಮ್ಮ ನಿಮ್ಗಾದ್ರೂ ಬುದ್ಧಿ ಬೇಡ ಈ ಮಟ್ಟಕ್ಕೆ ಆಗೋ ತನಕ ಬಿಟ್ಟಿದಿರಲ್ಲ ಸ್ವಲ್ಪ ತಿದ್ದಿ ಗುದ್ದಿ ಬುದ್ಧಿ ಹೇಳದ್ ಬೇಡ ಅಣ್ಣ ನಾನೇನಣ್ಣ ಅವ್ರಿಗೆ ಬುದ್ಧಿ ಹೇಳೋದು ನಾನೇನ್ ಹೇಳಿದ್ರು ಅವ್ರು ಕೇಳಲ್ಲ ಇವರಿಗೆ ಅಕ್ಕಪಕ್ಕದವ್ರು ಯಾರಾದ್ರೂ ಬಂದು ಬುದ್ಧಿ ಹೇಳಿದ್ರೆ ಏನೇ ಅವ್ರೇನ್ ನಿನ್ ಇಟ್ಕೊಂಡಿದಾರ ನಿನ್ ಪರವಾಗ ಮಾತಾಡ್ತಾರಲ್ಲ ಅಂತ ಅಯ್ಯತ್ತು ಎಳ್ದು ತಲೆ ಮೇಲೆ ಫೈಟ್ ಅಂತ ಬಿಡ್ಬೇಕಾನೆ ನೀವು ಸರಿ ಇವನಿಗ್ ನಾನ್ ಹೊಡೆಯದ ಇವ್ ನನ್ನ ಹೊಡೆದಿದ್ರೆ ಸಾಕಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಮ್ಮ ಕರ್ಕೊಂಡೋಗಿ ವಾರ್ದು ದೇವ್ರು ಮಾಡಕ್ ಬಿಡ್ತಾರೆ ದೇವ್ರು ಅಲ್ಗೂ ಕರ್ಕೊಂಡು ಹೋಗಿದ್ದೆ ಅಣ್ಣ ಮೈಕಮ್ಮ ಅಂತ ಬಾರಿ ಫೇಮಸ್ ಅಣ್ಣ ಸಲ್ಲಿ ಏನಾದ್ರೂ ಎಣ್ಣೆ ಹೊಡೆದ್ರೆ ರಕ್ತ ಕಕ್ಕೊಂಡ್ ಸಾಹಿತ್ಯ ಕೋಷ್ಟಾಗ ಬರ್ಸ್ಬಿಡ್ತೀನಿ ಹೊಟ್ಟೆ ಹೊಟ್ಟೆ ಹೊಡ್ಕೊಂಡು ಹೊಡ್ಕೊಂಡು ನಿಮ್ ನಿಂಬಳ ಒರೆಸಿ ನಿಮ್ಮ ಅಟ್ಸೋದು ರಾತ್ರೆಲ್ಲ ನೀವ್ ನಿಜೆ ಮಾಡಿದ್ರು ಇಲ್ವೋ ಅಂತ ಕಣ್ಬಿಟ್ಕೊಂಡು ಕುತ್ಕೊಂಡು ನೋಡ್ಕೊಂಡು ಇದಕ್ಕೆ ಇದೆ ಅಂದ್ರೆ ನೀವ್ ನಮಗೆ ಕೊಡೋ ಪ್ರತಿಫಲ ಇದೆ ಅಂದ್ರೆ ಪ್ರತಿಫಲ ಅನಾಥ ತಾಯಾದೇ
ಮೊಮ್ಮಕ್ಕಳು ಅಳಿ ಅಂದ್ರು ಇಲ್ಲ. ನನಗೆ ಜೀವನದಲ್ಲಿ ಎಲ್ಲ ಆಗ್ದೋರ್ ಶಾಪ ಎಲ್ಲ ನಮಗ್ ತಟ್ಬಿಟ್ಟಿದ್ರೆ ಕಣ್ಣು ಕಾಲು ಕಳ್ಕೊಂಬಿಟ್ಟು ದರಿದ್ರ ಮೆಟ್ಕೊಂಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಬೇಕಾಗಿತ್ತು. ನಾವ್ ಹೆಂಗಿದೀವಿ ಗೊತ್ತಾ? ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡು ಕೆಜಿ ಗಟ್ಲೆ ಬಂಗಾರ ಹಾಕೊಂಡು ದೊಡ್ಡ ದೊಡ್ಡ ಕಾರ್ ತಗೊಂಡು ಕಾರ್ಬಾರ್ ಮಾಡ್ತಾ ಇರ್ಲಿಲ್ಲ. ನೋಡು, ನಾವ್ ಯಾವತ್ತು ಫ್ಲೈಟ್ ಅಲ್ಲಿ ಇರ್ತೀವಿ. ನೀನು ನನ್ ಮನೆ ಹಾಳು ಮಾಡೋ ಕೆಲಸ ಮಾಡ್ಬೇಡ. ನನ್ನಿಂದ ಯಾವ ಸಂಸಾರ ಅಳಗೋಗಿಲ್ಲ, ಒಂದು ನಾಲ್ಕು ಸಂಸಾರ ಉದ್ದಾರ ಆಗಿದೆ. ದಯವಿಟ್ಟು ನಿಮ್ ಇಪ್ಪತ್ತಾರು ಬಾರ್ ನ ಮುಚ್ಚಿದ್ರೆ ಒಂದ್ 500 ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ, ಉದ್ದಾರ ಆಗ್ತಾರೆ. ನನ್ ಮಗನೆ, ನಮ್ ಬಾರ್ ಮುಚ್ಚಿದ್ರೆ ಪಕ್ಕದ ಬಾರ್ಗ್ ಹೋಗಿ ಕುಡಿತಾರ ಕಣಲಿ. ನಮ್ ಭಕ್ತರದೊಂದು ಸತ್ಯ ಗೊತ್ತಾ ನಿನ್ಗೆ? ಹುಟ್ಟಿಸಿದ ಅಪ್ಪ ಅಮ್ಮನಾದ್ರೂ ಬಿಟ್ಬಿಡ್ತಾರೆ, ತಾಳಿ ಕಟ್ಟಿದ ಹೆಂಡತಿನಾದ್ರೂ ಬಿಟ್ಬಿಡ್ತಾರೆ, ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನ ಬಿಟ್ಬಿಡ್ತಾರೆ. ಆದ್ರೆ ನಮ್ಮನ್ ಮಾತ್ರ ಯಾವತ್ತೂ ಕೈ ಬಿಡಲ್ಲ ಕಣಯ್ಯ. ಇಲ್ಲಿಗೆ ಬರ್ತಾರೆ, ತೀರ್ಥ ತಗಂತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಕೇಳೋ, ಈ ಬಾರ್ ಲೈಸೆನ್ಸ್ ತೊಗೊಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? 5 ಜೊತೆ ಎಕ್ಕಡ ಸೌಸಿದ್ದೀನಿ. ಇಲ್ಲಿಗೆ ಬಂದ್ಬಿಟ್ಟ ವೇದಾಂತ ಬೋಧಿಸೋದಿಕ್ಕೆ. ನಿನಗಷ್ಟು ತಾಕತ್ತಿದ್ರೆ ಹೋಗಿ ಡಿಸ್ಟಿಲರಿಗಳಿದಾವಲ್ಲ ಅದನ್ನೆಲ್ಲ ಬಾಗಿಲು ಮುಚ್ಚಿಸ್ಬಿಡು. ಇನ್ನೂ ಜಾಸ್ತಿ ತಾಕತ್ತಿದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ದೊಡ್ಡದಾಗಿ ಪರವಾನಗಿ ಕೊಡ್ತಾನಲ್ಲ ಅವನು ಬಾಯಿ ಮುಚ್ಚೋ. ಬಂದ್ಬಿಟ್ಟ ಇಲ್ಲಿ. ನಮಸ್ಕಾರ ವರ್ಲ್ಡ್ ಬ್ಯಾಂಕ್ರಿಗೆ. ನಮ್ದೆಲ್ಲ ಫಿಕ್ಸ್ಡ್ ಡೆಪಾಸಿಟ್ ಮಿತ್ರ ಇದೆ, ಯಾವತ್ತಾದ್ರೂ ಕ್ಯಾಶ್ ಇಲ್ದೆ ಬಂದ್ರೆ. ಹಲೋ ಸರ್. ಹಲೋ ಹಲೋ, ತಗೊಳ್ಳಿ ಸರ್. ಇದೇ ತಿಂಗಳು 26ನೇ ತಾರೀಕಿಗೆ ನನ್ನ ಮದುವೆ ಇದೆ, ನೀವು ಮಾತ್ರ ಬರಲೇಬೇಕು. ಆವತ್ತು ನೀವು ಹೇಳಿದ್ ಕೇಳಿ ಈ ಬಾರಿಗೆ ಬರೋದ್ ಬಿಟ್ಟೆ, ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಅದ್ರ ಫಲ ನಾನು ಒಂದು ಒಳ್ಳೆ ಹುಡುಗಿ ಮದುವೆ ಆಗ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ನನ್ನ ಊರಿಗೆ ಬುದ್ಧಿ ಹೇಳು ಪೂಜಾರಿ ದೇವ್ರ ಗುಡಿಯಾಗ ಹೇಸಿಗೆ ಮಾಡ್ಕೊಂಡಿದ್ನಂತ. ಈ ಜಗತ್ನೊಳಗ ಹೆಣ್ಣಿಗೆ ಸೋಲಾರದ ಗಂಡಸರೇ ಇಲ್ಲಿ ಹೋಗತ್ಲಾಗ. ಪಾಪ ಸಾಧು, ಇವಳು ಶಕಿಲ, ಅವನು ಕೋಕಿಲ, ಇಬ್ರು ಒಳಗ ಹೋದ್ಮೇಲೆ ಕಿಲ 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 ಕಿಲ. ಇದೊಂಥರ ಕಾಮಿಡಿ ಎಪಿಸೋಡು. ಓ ಹಲೋ ಮೇಡಮ. ನೋಡಿದ್ರೇನೆ ಗೊತ್ತಾಗತ್ತೆ, ಬನ್ನಿ. ಆಯ್ತು ಚಿನ್ನ, ನಿಮ್ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಹೇಳಿದ್ದಾರೆ, ಕೂತ್ಕೊಳ್ಳಿ. ಹೇಳ್ಬಿಟ್ನ. ಥ್ಯಾಂಕ್ ಯು. ನೀವು ತುಂಬಾ ಮುಂತ ಬಂದಾಗ ಇಬ್ರು ಸಿಟಿ ಹೊರಬಿಡ್ತಾರೆ. ಇದೇ ಇಂಟರ್ವ್ಯೂ ಹೆಂಗಿದೆ ಸರ್? ಮನುಷ್ಯರು ಮಾತ್ರ ನೋಡಲ್ಲ, ಇನ್ನಲ್ಲಿ ಬಿಳಿಲಿ ಅದು ಮಾತಾಡಿ. ಯಾವ ನೋಡ್ತಾನೆ? ಸೆಕೆಂಡ್ ಹಾಫ್ ಕೇಳ್ಬಿಟ್ಟು ಮಾತಾಡಿ ಸರ್. ಸೆಕೆಂಡ್ ಹಾಫ್ ಅಲ್ಲಿ ಕಿತ್ತೋಗಿರೋ ಆಟಲ್ಲಿ ಇವರಿಬ್ರು ಜೀವನ ಮಾಡ್ತಾರೆ ಸರ್. ಅವರಿಬ್ರು ಪ್ರೀತಿನ ಹೊಡೆದಾಕ್ಬೇಕಂತ ಅಲ್ಲೂ ಸಣ್ಣಗೆ ಒಬ್ಬ ವಿಲನ್ ಸರ್. ಡಿಫ್ರೆಂಟ್ ಹೆಂಗಿರುತ್ತೆ ಸರ್? ಈ ಹುಡುಗಿ ನಾವು ಟ್ರೈ ಮಾಡ್ತಾ ಇರ್ತಾನೆ, ಈ ಮಧ್ಯೆ ವಿಲನ್ ಹೊಡಿಬೇಕಂತ ಒಬ್ಬ ಪೊಲೀಸ್ ರೆಡಿ ಆಗ್ಬಿಟ್ಟಿರ್ತಾನೆ ಸರ್. ಇದ್ರ ಮಧ್ಯೆ ನಾನ್ ಪೇಂಟ್ ಹೊಡಿತೀನಿ, ಡೈ ಹಾಕ್ತೀನಿ, ಪೌಡರ್ ಹಾಕ್ತೀನಿ ಅಂತ ಬಿಳಿ ಕೋಟ್ ಹಾಕೊಂಡು ಒಬ್ಬ ಡುಮ್ಮ ಹಾವಳಿ ಇಡ್ತಾ ಇರ್ತಾನೆ. ಕ್ಲೈಮ್ಯಾಕ್ಸ್ ಸರ್. ಆ ಇನ್ಸ್ಪೆಕ್ಟರ್ ಆ ಲೂಸ್ ಲೂಸ್ ಆಗಿರೋ ವಿಲ್ಲನ್ನ ಹೊಡೆದಾಕ್ತಾನ, ಇಲ್ಲ ಗಂಡ ಹೆಂಡತಿ ಆಗ್ಬೇಕಾಗಿರೋ ಆ ಲವರ್ಸ್ ನ ಹೊಡೆದಾಕ್ತಾನ, ಇಲ್ಲ ಪೇಂಟ್ ಹೊಡಿತೀನಿ ಅಂತ ಹೊರಡ್ತಾನಲ್ಲ ಡುಮ್ಮ ಅವನ ಹೊಡಿತಾನ, ಅದೇ ಕತೆ ಸರ್.